ಇವತ್ತು ತುಂಬ ಒಳ್ಳೆ ಎಕ್ಸಸೈಸ್ ಮಾಡ್ತಿದ್ದೆ ತುಂಬ ಸಲ ನನಗೆ ವೆರಿ ಎಫೆಕ್ಟಿವ್ ವೆರಿ ವೆರಿ ಎಫೆಕ್ಟಿವ್. ಆದರೆ ಅದು ಹೇಳೋದ್ರ ಮುಂಚೆ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು, ಸ್ವಲ್ಪ ಬಾಡಿನ ಆ್ಯಕ್ಟಿವ್ ಮಾಡೋದಕ್ಕೆ ಇದು ಮಾಡಬೇಕು. ಬಹುಶಃ ನೀವು ತಗೊಳ್ಳೋ ಫುಡ್ ಹ್ಯಾಬಿಟ್ಸ್ನಲ್ಲಿ ಇನ್ಮೇಲೆ ವಾರಕ್ಕೆ ಎರಡರಿಂದ ಮೂರು ದಿನ ನಾನು ಎಕ್ಸಸೈಸ್ ಬಗ್ಗೆ ಹೆಲ್ತ್ ಬಗ್ಗೆ ಮಾತಾಡ್ತೀನಿ. ಆಗ ಮಲಬದ್ಧತೆ ಉಂಟಾಗದೆ ಇರಬೇಕಾದ್ರೆ ನೀವೇನೇನು ಮಾಡಬೇಕು, ಏನು ತಿನ್ನಬೇಕು. ಯಾಕೆಂದರೆ ಕಾನ್ಸ್ಟಿಪೇಷನ್ ಅನ್ನೋದು ದಟ್ ಇಟ್ ಸೆಲ್ಫ್ ಈಸ್ ಎ ಬಿಗ್ ಡಿಸೀಸ್ ಇನ್ ಅವರ್ ಕಲ್ಚರ್. ಏನು ತಿನ್ನಬೇಕು ಅಂತ ಗೊತ್ತಿಲ್ಲ, ಹೇಗೆ ತಿನ್ನಬೇಕು ಅಂತ ಗೊತ್ತಿಲ್ಲ, ಎಷ್ಟು ತಿನ್ನಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಬೆಳಗ್ಗೆ ಹೊತ್ತು ಬಹಳಷ್ಟು ಜನ ಅದು 30 ತಲುಪುವ ಹೊತ್ತಿಗೆ ದಟ್ ಇಟ್ ಸೆಲ್ಫ್ ಬಿಕಮ್ಸ್ ಎ ಬಿಗ್ಗೆಸ್ಟ್ ವರಿ. ಬಿಗ್ಗೆಸ್ಟ್ ಬೆಳಗ್ಗೆ ಹೊತ್ತು ಟಾಯ್ಲೆಟ್ಗೆ ಸರಾಗವಾಗಿ ಮಾಡೋದು ಹೇಗೆ ಅಂತ ನೀವು ಮಾಡಿದ್ರೆ ಹೇಳ್ಕೊಳ್ಳಿ. ಮಾಡಿದ್ರೆ ನೀವು ಏನು ಮಾಡಬೇಕು ಅಲ್ಲಿಂದ ಶೇರ್ ಮಾಡ್ಕೊಳ್ತೀನಿ. ನಾನು ನಿಮಗೆ ಒಂದು ಹೇಳಿದೆ, ಮೊದಲನೇ ಸರ್ನೆ ಒಂದು ಹೇಳಿದೆ, ನೀವು ಆದಷ್ಟು ಪ್ರೋಗ್ರಾಮ್ನಲ್ಲಿ ಪಾದಗಳ ಮೇಲೆ ನಡೆಯೋದನ್ನ ಇದು ರೂಢಿ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ಅದು ನಡೆದಷ್ಟು ನಿಮ್ಮ ಈಗಿನ ಖಂಡ ಏನಿದೆಯಲ್ಲ ಈ ಇದು ಸ್ಟ್ರಾಂಗ್ ಆಗುತ್ತೆ. ಅದು ಸ್ಟ್ರಾಂಗ್ ಆದರೆ ನಿಮ್ಮ ಹಾರ್ಟ್ ಮತ್ತು ನಿಮ್ಮ ರಕ್ತ ಸಂಚಲನೆ, ನಿಮ್ಮ ಮೂಡ್ ಎಲ್ಲವೂ ಚೆನ್ನಾಗಿರುತ್ತೆ. ಈಗ ಹೇಗೆ ನಡೀಬೇಕು ಅಂತ ಹೇಳಿದ್ರೆ, ನೀವು ಮನೆ ಒಳಗಡೆ ರೂಮ್ ಒಳಗಡೆ ಹೊರಗಡೆ ನಿಮ್ಮ ಟೆರೆಸ್ ಅಪಾರ್ಟ್ಮೆಂಟ್ ನಿಮ್ಮ ಕಾಂಪೌಂಡ್ ಒಳಗಡೆ ಎಲ್ಲಿ ಬೇಕಾದ್ರೂ ಮಾಡಬಹುದು. ಈಗ ಎಷ್ಟು ಎತ್ತರ ಆಗ್ತೋ ಆ ಕಾರಣ ಇದೆ, ಕಾರಣ ಇರಬೇಕು. ಸೀದಾ ಸ್ಟ್ರೈಟ್ ಆಗ್ಬೋದು, ಸ್ಟ್ರೈಟ್ ತಿರುಗಿ ಎಂದುಕೋಬಹುದು. ಇದು ನೀವು ಎಕ್ಸಸೈಸ್ ನಡುವೆನೂ ಅಷ್ಟೇ, ನೀವು ಸಾಯಂಕಾಲ ಮನೆಗೆ ಬಂದಾದರೂ ಅಷ್ಟೇ, ಎಲ್ಲ ಸಮಯದಲ್ಲೂ ನೀವು ಯಾವಾಗ ಬೇಕಾದರೂ ಮಾಡ್ತಾ ಹೋಗ್ಬೋದು. ಮತ್ತು ದಿಸ್ ಈಸ್ ಟೂ ಗುಡ್, ನಿಮ್ಮ ನಿಮ್ಮ ಈ ಮಂಡಿಗಳಿಗೆ ಆಗಲಿ, ಹಿಪ್ಸ್ಗೆ ಆಗಲಿ, ಎಲ್ಲದಕ್ಕೂ ತುಂಬ ಒಳ್ಳೆಯದು. ಹಾಗೆಯೇ ಸ್ವಲ್ಪ ದಿನ ಸ್ವಲ್ಪ ನಿಮಗೆ ಸರಾಗ ಅನಿಸಿದ ತಕ್ಷಣ ಇದಕ್ಕೇನು ಸ್ಪೆಷಲ್ ಎಫರ್ಟ್ ಬೇಕೇ ಇಲ್ಲ, ಅಷ್ಟು ಸ್ಟ್ರೆಂತ್ ಇದ್ದೇ ಇರುತ್ತೆ. ಸೈಡ್ನಲ್ಲಿ ರಿಯಾಕ್ಷನ್ ಮಾಡಿ, ಸೈಡ್ನಲ್ಲಿ ನೀವು ನಡೆದ ಈ ರೀತಿ ನಡೆಯೋದಕ್ಕೆ ಶುರು ಮಾಡಿದ ತಕ್ಷಣವೇ ನಿಮ್ಮ ಮೆರಿಟಿಲ್ದ ಹಾಗೆ ಇಲ್ಲಿರೋ ಎಲ್ಲ ಮಸಲ್ಗಳು ಆಕ್ಟಿವೇಟ್ ಆಗಕ್ಕೆ ಶುರು ಆಗ್ತವೆ. ಅವು ಸ್ಟ್ರಾಂಗ್ ಆಗ್ತವೆ, ಬಿಕಪ್ ಆಕ್ಟಿವೇಟ್ ಆಗೋದಕ್ಕೆ ಒಂದು ಇದು ಬರ್ತವೆ. ಅದೇ ರೀತಿಯಲ್ಲಿ ಒಂದು ಹುಮ್ಮಸ್ ಬರ್ತದೆ, ನಿಮ್ಮ ಮಾಂಸಖಂಡಗಳಿಗೆ ಹುಮ್ಮಸ್ ಬರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮೈಂಡ್ ಸ್ವಲ್ಪ ಚೆನ್ನಾಗಿದಾಗಬೇಕು ಅಂದರೆ ಇದೇ ಇದನ್ನು ಇದೇ ಒಂದು ಈ ಟೋಲ್ ಮೇಲೆ ಹಿಡಿಬೇಕಾದ್ರೆ ಹಿಂದಕ್ಕೆ ಹೋಗಿ ನೋಡಿ, ಹಿಂದಕ್ಕೆ ನಡ್ಕೊಂಡೋಗಿ. ದಟ್ ಈಸ್ ಸ್ಟಿಲ್ ಮೋರ್ ಎಫೆಕ್ಟಿವ್. ಈಗ ಅದು ಈ ರೀತಿಯೇ ಬೇರೆ ಹಿಂದಕ್ಕೆ ನಡ್ಕೊಂಡು ಇದನ್ನು ನೀವು ಫಾಸ್ಟ್ ಆಗೂ ಮಾಡಬಹುದು, ಸ್ಲೋ ಆಗೂ ಮಾಡಬಹುದು, ಮತ್ತು ನಿಮಗೆ ರೂಢಿ ಆಗ್ತಾ ಆಗ್ತಾ ನಿಧಾನವಾಗಿ ರನ್ನಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಅನ್ತೋಸ್ ನೀವು ರನ್ನಿಂಗ್ ಮಾಡ್ತಾ ಹೋಗ್ಬೋದು. ಬಹಳ ನಿಮಗೆ ಗೊತ್ತಿಲ್ಲದಿರೋ ಸಂಗತಿ ಅಂದರೆ ರನ್ನಿಂಗ್ ಅಂದ ತಕ್ಷಣ ಹೊರಗಡೆ ಮಾಡಬೇಕು ಅನ್ನೋ ಒಂದು ಇದಿದೆ, ಭಾವನೆ ಇದೆ. ನೋ, ಇಂಡೋರ್ ಆಲ್ಸೋ ಯು ಕ್ಯಾನ್ ಡೂ, ಶಾರ್ಪ್ ಸ್ಟೆಪ್ ಇಡಬೇಕಷ್ಟೇ. ನೋಡಿ, ಈ ರನ್ನಿಂಗನ್ನೇ ನೀವು ಒಂದು 20 ನಿಮಿಷ, ಯಾಕೆ ನಾನು 20 ನಿಮಿಷ ಹೇಳ್ತೀನಿ ಅಂದರೆ 20 ನಿಮಿಷದಲ್ಲಿ ನೀವು ಬಾಡಿ ಬಿಲ್ಡರ್ ಆಗಲ್ಲ. ನೀವು ಕಡೆಯ ಪಕ್ಷ ಅಂತ ಹೇಳಿದ್ರು 45 ಮಿನಿಟ್ಸ್ ಟು 1 ಅವರ್ ಮಾಡಬೇಕು. ಆದರೆ 20 ನಿಮಿಷದ ಆಕ್ಟಿವಿಟಿ, ಯಾವುದೇ ಒಂದು ಆಕ್ಟಿವಿಟಿ, ನೀವು ಬಸ್ಗೆ ಹೊಡಿರಿ ಅಥವಾ ವಾಕ್ ಮಾಡಿ ಅಥವಾ ಶಾರ್ಪ್ ರನ್ ಮಾಡಿ ಅಥವಾ ಮನೆಗಳಿಗೆ, ಹೀಗೆ ನಿಮ್ಮಲ್ಲಿ 20 ನಿಮಿಷ ಆಕ್ಟಿವಿಟಿ ನಿಮ್ಮ ಇಡೀ ಇದನ್ನು ಏರೋಬಿಕ್ಸ್ ಹೇಳೋದು, ನಿಮ್ಮ ಹಾರ್ಟ್ ಮತ್ತು ನಿಮ್ಮ ರಕ್ತ ಚಲನೆ, ಅದರ ಮೇಲೆ ರಕ್ತ ಸಂಚಲನೆ ಮೇಲೆ ತೀವ್ರವಾದ ಉತ್ತಮವಾದ ಬಹಳ ಸಮರ್ಥವಾದ ಪರಿಣಾಮವನ್ನು ಬೀರುತ್ತೆ, ಆರೋಗ್ಯಕರವಾದ ಪರಿಣಾಮ ಬೀರುತ್ತೆ. ನಿಮಗೆ ಅದು ಕೂಡ ಖುಷಿನೇ ಬೇರೆ, ಅದು ಕೂಡ ಚೈತನ್ಯನೇ ಬೇರೆ. ಸೊ ಫಸ್ಟ್ ಈ ಇದರಿಂದ ಶುರು ಮಾಡ್ಕೊಳ್ಳಿ. ಏನು ಟೋ ಮೇಲೆ ಟೋ ನಂತರ ಎಲ್ಲ ಇಡೀ ಬಾಡಿಯನ್ನು ಇಡೀ ದೇಹವನ್ನು ಹಗುರಗೊಳಿಸ್ತಾ ಹೋಗಿ. ಕಾಲಿಂದ ಶುರು ಮಾಡ್ಕೊಂಡ್ಬನ್ನಿ. ಆಗಲೇ ಟೋನಲ್ಲಿ ಇದು ವಾಕ್ ಮಾಡಿದ್ದೀರಿ, ಸೊ ಈಗ ಟೋ ರೈಸ್ ಕೆಳಗಡೆ ಹೋದಾಗ ಇಲ್ಲಿ ಮೇಲೂ ಇದು ಮಾಡಿ. ಟೋ ರೈಸ್ ಅಂಡ್ ಹೀಲ್ ರೈಸ್, ಟೋ ರೈಸ್ ಅಂಡ್ ಹೀಲ್ ರೈಸ್, ಟೋ ರೈಸ್ ಅಂಡ್ ಹೀಲ್ ರೈಸ್, ಇವೆಲ್ಲ ಆದಷ್ಟು ಒಂದು 10 ಸೆಕೆಂಡ್ 15 ಸೆಕೆಂಡು 20 ಸೆಕೆಂಡು ಈ ರೀತಿ ಮಾಡ್ಕೊಂಡ್ಬನ್ನಿ. ದೆನ್ ನೀ ಅಪ್, ನೀ ಅಪ್, ಇದು ಕೂಡ ಇದು ಅಷ್ಟೇ. ಈ ಕಾಲಿಗೆ ಒಂದು 15-20, ಈ ಕಾಲಿಗೆ ಒಂದು 15-20, ನೀ ಅಪ್ ನೋಡಿ. ಇದರಲ್ಲಿ ಏನಾದ್ರು ಕಷ್ಟ ಅನಿಸ್ತಿದೆಯಾ? ನೀವು ಮಾಡ್ತಾ ಸೋಮಾರ್ತನ ಅಷ್ಟೇ, ಸೋಮಾರ್ತದಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಮೈಂಡ್, ನಿಮ್ಮ ಮೈಂಡಲ್ಲೇ ಕಮ್ಯಾಂಡ್,
ಸೋಮಾರಿ ಏನು ಅಂತ ಹೇಳಿದ್ರೆ ದೇಹದ ಮೇಲೆ ಡಿಪೆಂಡ್ ಆಗಿರ್ತಾನೆ. ನನ್ನ ದೇಹ ಮಲಗುವಂತಿದೆ, ಮಲ್ಕೊಳ್ತಾ ಇರ್ತಾನೆ. ಇದು ತಿನ್ನು ಅಂತ ಹೇಳುತ್ತೆ ತಿಂತಾ ಇರ್ತಾನೆ. ಬಿಯರ್ ಕುಡಿ ಅಂತ ಹೇಳುತ್ತೆ ಬಿಯರ್ ಕುಡಿತಾ ಇರ್ತಾನೆ. ಸಿಗರೇಟ್ ಸೇವ್ ಅಂತ ಹೇಳುತ್ತೆ ಸಿಗರೇಟ್ ಸೇರ್ತಾ ಇರ್ತಾನೆ. ದೇಹಕ್ಕೆಲ್ಲ ಬೇಕಾಗುತ್ತೆ. ಸಾಮಾನ್ಯ ಮನುಷ್ಯ ಅಥವಾ ಸೋಮಾರಿ ಮನುಷ್ಯ ದೇಹನೇ ನಾನು ಅಂದ್ಕೊಂಡು ದೇಹ ಹೇಳಿದ್ರೆ ಅವನು ಕೇಳ್ತಾ ಹೋಗ್ತಾನೆ. ನೀವು ಮಾಡ್ಕೋಬೇಕಾಗಿರುವಂಥ ಸಣ್ಣ ಬದಲಾವಣೆ ಏನು ಅಂದರೆ, ನೋ ಮೈ ಮೈಂಡ್, ನಾನು ಮೈಂಡ್ ಮೂಲಕ ದೇಹ ಕಂಟ್ರೋಲ್ ಮಾಡ್ತೀನಿ, ನನ್ನ ಮೈಂಡ್ ಹಿಡಿದಕ್ಕೆ ದೇಹ ತೆಗೆದುಕೊಳ್ತೀನಿ. ಸೊ ದೇಹಕ್ಕೆ ನಾನು ಹೇಳ್ತೀನಿ, ಸೊ ಮೈಂಡ್ ಈಸ್ ಇಂಪಾರ್ಟೆಂಟ್. ನೀವು ಎದ್ದ ತಕ್ಷಣ ಥಿಂಕ್ ಮಾಡ್ಬೇಕಾದ್ರು ಐ ಆಮ್ ಮೈ ಮೈಂಡ್, ಬಾಡಿ ಈಸ್ ಎ ಟೂಲ್. ಬಹಳಷ್ಟು ಜನ ಮಾಡೋದು ಅಪ್ರಜ್ಞಾಪೂರ್ವಕ ಮಾಡೋದು, ಐ ಆಮ್ ಮೈ ಬಾಡಿ, ಬಾಡಿ ಬಿಟ್ಟು ಏನೂ ಇಲ್ಲ. ಕೋರ್ಸ್ ಥ್ರೂ ಬಾಡಿ ಓನ್ಲಿ ವಿಲ್ ಫಂಕ್ಷನ್ ಥ್ರೂ ಔಟ್ ಅವರ್ ಲೈಫ್ಸ್, ಬಟ್ ದಟ್ ಡಸ್ ನಾಟ್ ಮೀನ್ ದಟ್ ಯು ಹ್ಯಾವ್ ಟು ಡೀಲ್ ವಿತ್ ಅವರ್ ಮೂವಿಂಗ್ ಟು ದ ಬಾಡಿ. ಯುವರ್ ಮೈಂಡ್ ಇಸ್ ನೋಯಿಂಗ್. ಮನುಷ್ಯರಾಗಿ ನಮ್ಗೆ ಗೊತ್ತಿದೆ ಮೈಂಡ್ ಬಹಳ ಶಕ್ತಿಶಾಲಿ, ಅದರ ಹಿಡಿತದಲ್ಲೇ ನನಗಿದೆ. ನಾನು ಬೇಕಾದ್ರೆ ನಡೆಯಬಹುದು, ಕೂತ್ಕೊಂಡಿರ್ಬೋದು, ನಾನು ಬೇಕಾದ್ರೆ ಮಲಗಿರ್ಬೋದು, ಓಡ್ತಾ ಇರ್ಬೋದು, ಎಲ್ಲ ನನ್ನ ಮೈಂಡ್ ಮೈಂಡ್ ಬಾಡಿಗೆ ನಾನು ಡಿಕ್ಟೇಟ್ ಮಾಡಬಹುದು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಟೇಕ್ ಕಂಟ್ರೋಲ್ ಆಫ್ ಯುವರ್ ಬಾಡಿ. ಈ ರೀತಿಯಲ್ಲಿ ನೀವು ಎದ್ದ ತಕ್ಷಣ ನಾನು ಹೇಳಿ ಫಾಸ್ಟ್ ಏನು ಶುರು ಮಾಡಿದ್ರಿ, ಆಮೇಲೆ ಇದು ಶುರು ಮಾಡಿದ್ರಿ, ಆಮೇಲೆ ಸ್ವಲ್ಪ ಬೇಗ ಶುರು ಮಾಡಿ. ಹೀಗೆ ಈ ಕಡೆ ಒಂದೈದು, ಈ ಕಡೆ ಒಂದಷ್ಟು, ಇದು 10, 15, 20, ನಿಮ್ಮ ಖುಷಿ ನೋಡ್ಕೊಳ್ಳಿ. ನಿಮಗೆ ಏನು ಖುಷಿ ಬರುತ್ತೋ ಅದನ್ನು ಹೆಚ್ಚಿಗೆ ಮಾಡ್ತಾ ಹೋಗಿ. ಅದರಲ್ಲಿ ಇಷ್ಟು ಅನ್ನೋ ಇದಿಲ್ಲ, ಯು ಜಸ್ಟ್ ಪ್ರೆಸೆಂಟ್ ಯುವರ್ ಬಾಡಿ. ಇದಾದ ನಂತರ ಫ್ರೆಂಡ್ ಮತ್ತು ಸೈಡ್ಗೆ ಲೆಗ್ ರೈಸ್ ಮಾಡಿ. ಈಗ ಮೊನ್ನೆ ನಿಮ್ಗೆ ಹೇಳ್ಬಿಟ್ಟೆ ಶಿವತಾಂಡವ ಅಂತ, ಈ ಇವನ್ನೆಲ್ಲ ಮಾಡಿದಾಗ ಆ ಶಿವತಾಂಡವ ಬಹಳ ಸುಲಭ ಆಗುತ್ತೆ. ಈ ರೀತಿ ನೋಡಿ, ಈಗ ಈ ಕಾಲದಲ್ಲಿ ಒಂದು 15, 20, ಈ ಕಾಲದಲ್ಲೂ ಅಷ್ಟೇ. ಇಷ್ಟು ಅಂತ ಇಲ್ಲ, ನಿಮಗೆ ನಿಮ್ಮ ಇದೆಯೋ, ನಿಮ್ಮ ಯಾರ ಜೊತೆಗೆ ಏನಿರಬೇಕು, ನಿಮ್ಗೆ ಏನು ಹೈಟ್ ಇದೆಯೋ ಆ ಹೈಟಿಗಿಂತಲೂ ಸ್ವಲ್ಪ ಹೆಚ್ಚಿಗೆ ಇರಬೇಕು, ಅಷ್ಟು ನಿಮ್ಮ ಕಾಲು ರೀಚ್ ಆಗಬೇಕು. ಈಗ ನನ್ನ ಹೈಟ್ ಇದೆ, ಇಲ್ಲಿ ಬರ್ತು ನಾನು ಸ್ವಲ್ಪ ಹೆಚ್ಚು, ಹೀಗೆ ರೀಚ್ ಆಗಬೇಕು, ಹೀಗೆ ರೀಚ್ ಆಗಬೇಕು. ಅದು ಹೋಗ್ತಾ ಹೋಗ್ತಾ ನೀವು ಒಂದು ತಿಂಗಳು ಮಾಡುವ ಹೊತ್ತಿಗೆ ಇಲ್ಲಿಗೆ ಹೋಗ್ಬಿಡುತ್ತೆ. ಇಟ್ ಇಸ್ ವೆರಿ ಈಸಿ. ಹೋಗ್ತಾ ಹೋಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ, ಇಲ್ಲೂ ಇಟ್ಕೊಳ್ಳಿ. ಸೊ ಇದು ಮಾಡಿದ ತಕ್ಷಣ ಇಲ್ಲೆಲ್ಲ ನಿಮಗೆ ಸೈಲೆಂಟ್ ಆಗುತ್ತೆ. ದೆನ್ ಯು ಗೋ ಟು ಯುವರ್ ಆರ್ಮ್ಸ್, ನಿಧಾನವಾಗಿ ಉಸಿರಾಡ್ಕೊಳ್ತಾ ಹೋಗಿ, ಉಸಿರುಡ್ತಾ ಬನ್ನಿ. ಆಮೇಲೆ ನೆಕ್ಸ್ಟ್ ಬೇಕಾದ್ರೆ ನಿಮಗೆ ಸ್ವಲ್ಪ ಸರಾಗ ಆದ ತಕ್ಷಣ ಕೈನ ಕೆಳಗಡೆ ಬಿಡೋ ಅವಶ್ಯಕತೆ ಇಲ್ಲ. ನನ್ನ ಮೇಲೆ ರಕ್ಷಣೆ ಮಾಡಿ, ಸಾಕಷ್ಟು ಬಿಟ್ಕೊಂಡಿದೆ ಮೈ. ಈಗ ಒಂದು ಕೈ ಹಿಂದೆ, ಒಂದು ಕೈ ಈ ಭುಜ ಟಚ್ ಮಾಡೋದು. ಇದು ಸಾಕಷ್ಟು ನಿಮ್ಮ ಅನಿಗೊಳಿಸ್ತದೆ. ಅನಿಗೊಳಿಸಿದ ನಿಂತು ನಿಂತು ಕಡೆಯಲ್ಲಿ ಒಂದು 3 ನಿಮಿಷ ಜಸ್ಟ್ ಈ ರೀತಿ ಜಂಪ್ ಮಾಡಿ. ಜಂಪ್ ನೀವು ಎಂಜಾಯ್ ಮಾಡಬೇಕು. ನೀವು ಜಂಪ್ ಎಂಜಾಯ್ ಮಾಡ್ತಾ ಇದ್ದೀರಿ ಅಂದರೆ ಜೀವನಕ್ಕೆ ಇದೆ ಅಂತ ಅರ್ಥ. ನೀವು ಜಂಪ್ ಮಾಡೋದೆ ಅರ್ಥ ಏನಂತಾ, ನಿಮ್ಮ ಒಳಗಡೆ ಎಲೆಕ್ಟ್ರಾನ್ಗಳು ಬೈಕು ಕಾಡ್ತಾವೆ. ಪ್ರತಿಯೊಂದು ದೇಹ ನಮ್ಮ ಉದ್ದೇಶ ಆಗಿದೆ, ನಾವು ದರಿದ್ರ ದೇಶ ಇಟ್ಕೋಣ ಅಂತ ಅವಕ್ಕೆ ಬೈಕೋತಾವೆ. ಇವರು ಸ್ವಲ್ಪ ಜಂಪ್ ಮಾಡೋಲ್ಲ, ಏನಿಲ್ಲ, ಈ ಮೈಲಿದಿಲ್ಲ, ಈ ಮನುಷ್ಯಂತ ಟೋಟಲಿ ಬೆಸ್ಟ್ ಅಂತ ನಿಮ್ಮನ್ನು ನಿಮ್ಮ ಒಳಗಡೆ ಇರೋ ಎಲೆಕ್ಟ್ರಾನ್ಗಳು ನಿಜವಾಗ್ಲೂ ಬಿಟ್ಕೊಳ್ತವೆ. ಸೊ ನೀವು ಒಂದ್ಸಾರಿ ನಿಮ್ಗೆ ಅದು ಖುಷಿ, ಅಲ್ಲಿರೋದು ಇಲ್ಲಿ ಬರುತ್ತೆ, ಇಲ್ಲಿರೋದು ಅಲ್ಲಿ ಬರುತ್ತೆ, ಹೊರಗಡೆಯಿಂದ ಬಂದ ಎಳೆಯಿಂದ ಹೊರಗಡೆಯಿಂದ ಬಂದು ನಡೆಯುತ್ತೆ. ಸೊ ಒಂದು 3 ರಿಂದ 4 ಗಂಟೆ ಪಡ್ಕೊಳ್ಳಿ. ನಾವು ದಿಸ್ ರಿಪೇರ್ಸ್ ಯು ಐದರ್ ಪಾರ್ಶ್ವ ತಾಂಡವ ಆರ್ ಎನಿ ಅದರ್ ಎಕ್ಸಸೈಸ್. ಇವತ್ತು ನಿಮಗೆ ನಾನು ಬಹಳ ವರ್ಷಗಳ ಹಿಂದೆ ಈ ಎಕ್ಸಸೈಸ್ ಬಹಳ ಫೇಮಸ್ ಆಗಿತ್ತು. ನಂತರದಲ್ಲಿ ಈ ಜಿಮ್ಮು ಇವೆಲ್ಲ ಬಂದು, ಜಿಮ್ ಇಸ್ ಆಲ್ಸೋ ಗುಡ್ ಆ್ಯಂಡ್ ನಾಟ್ ಅಗೇನ್ಸ್ಟ್ ಎನಿ ಡಿಸಿಪ್ಲಿನ್ ಆಫ್ ಎಕ್ಸಸೈಸಸ್. ಎನಿ ಡಿಸಿಪ್ಲಿನ್, ಆಲ್ ದ ಡಿಸಿಪ್ಲಿನ್ಸ್ ಆರ್ ಗುಡ್. ಇಟ್ ಈಸ್ ಯುವರ್ ಚಾಯ್ಸ್, ಯುವರ್ ಪ್ರಯಾರಿಟಿ, ನಿಮ್ಮ ಆದ್ಯತೆ ಅಷ್ಟೇ. ಆದರೆ ಕೆಲವು ಎಕ್ಸಸೈಸ್ಗಳು ಭಾಳ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ.
ಅದರಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಯೋಗ ಎಕ್ಸಸೈಸ್, ಇಟ್ ಇಸ್ ಕಾಲ್ಡ್ ಬಿ ಎ ವಾಕ್. ಬಿ ಎ ವಾಕ್ ಅದು ನಾನು ಕನಕಪುರದಲ್ಲಿ ಡಿಗ್ರಿ ಮಾಡ್ತಾ ಇರುವಾಗ ಸುಮ್ಮನೆ ಒಂದಷ್ಟು ದಿನ ಗಳಿ ಬರ್ತದೆ. ನಾನು ವೆರಿ ಸೀರಿಯಸ್ಲಿ ನಾನು ಒಂದು ಹಿಂದಿನ ಹೇಳಿದ್ದೀನಿ, ಹದಿನೈದು ವರ್ಷ ಅವತ್ತಿಗೆ ನಾನು ಸ್ವಲ್ಪ ಸೀರಿಯಸ್ ತೆಗೆದುಕೊಂಡೆ, ಭಾಳ ದಿನ ಸೀರಿಯಸ್ ತೆಗೆದುಕೊಳ್ಳೋಷ್ಟು ಮಾಡಿದೆ ಅಂತ. ಅಲ್ಲಿ ಕೆಲವು ಮುಸ್ಲಿಂ ಹುಡುಗರುಗಳು ಈ ಅರ್ಕಾವತಿ ನದಿ ಪಕ್ಕ ಇದನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡ್ತಿದ್ರು. ಆವತ್ತು ನಾವು ಏನಿದು ಮಕ್ಕಳ ಸೀರಿಯಸ್ ಆಗಿ ಮಾಡ್ತಾವಲ್ಲ ಅನ್ಕೊಳ್ತಿದ್ವಿ. ಬಟ್ ಈಗ ಇಡೀ ವರ್ಗ ಸೇರಿದೆ. ಅದನ್ನು ಕೇಳಿ ನೋಡಿದ ತಕ್ಷಣ ನಿಮ್ಗನ್ಸೋದು ನಾವು ಬೇಕಾದ್ರೆ ಇವತ್ತೇ 20 ನಿಮಿಷ ಮಾಡ್ತೀವಿ ಅಂತ. ನೀವು 7 ನಿಮಿಷ ಮಾಡಿ ಗೊತ್ತಾಗುತ್ತೆ. ಆ್ಯಂಡ್ ಇಟ್ ಈಸ್ ಒನ್ ಎಕ್ಸಸೈಸ್, ನಿಮ್ಮ ಇಲ್ಲಿಂದ ಹಿಡಿದು ಪಾದದವರೆಗೂ ನಿಮಗೆ ಪ್ರಯೋಜನ ಆಗುತ್ತೆ. ಜಸ್ಟ್ ಲೈಕ್ ನಮ್ಮ ಸೂರ್ಯ ನಮಸ್ಕಾರ ಇದ್ದಂಗೆ, ಬಟ್ ವೆರಿ ಡೈನಾಮಿಕ್, ವೆರಿ ವೆರಿ ಡೈನಾಮಿಕ್. ಅದು ಬೇಸಿಕ್ ಎಕ್ಸಸೈಸ್ ನನಗೆ ಕಲ್ತ್ಕೊಂಡ್ಬಿಟ್ರೆ ಯಾವ ಕಾರಣಕ್ಕೂ ಸರಳ ಅನ್ನೋದು ತುಂಬ ಮಾಡ್ಕೊಂಡ್ಬಿಡಿ. ಇಲ್ಲೆಲ್ಲ ನೋವು ಬಂದ್ಬಿಡುತ್ತೆ. ನೋವು ಬಂದಾಗ ಏನಾಗುತ್ತೆ, ಹೋಗುತ್ತೆ ನೋಡೋದು, ಇಟ್ಸ್ ಸ್ವೀಟ್ ಪೇನ್. ಬಟ್ ಹೋಗೋದ್ರೆ ನಿಮ್ಗೆ ಎಕ್ಸಸೈಸ್ ಇಂಟ್ರೆಸ್ಟ್ ಹೋಗಿರುತ್ತೆ. ನಿಮಗೆ ಪೇನ್ ಬರದಾಗ ಮಾಡಿ, ನೀವು ಮನೆ ಒಳಗೆ ಮಾಡಿ ಹೊರಗೆ ಮಾಡಿ, ಒಂದು 10 ಅಡಿ ಮುಂದೆ ಹೋಗೋದು, 10 ಅಡಿ ಹಿಂದೆ ಹೋಗೋದು, ಒಂದು ಸಾರಿ ತಿಳಿ ಒಂದು ರೌಂಡ್ ವಾಕ್ ಮಾಡಿ, ನಾನು ತೋರಿಸ್ತೀನಿ ನೋಡಿ ಹೇಗೆ ಇದು ನನಗೆ ಮಾಡ್ತಾ ಹೋಗಬೇಕು. ಸಿ ಯು ಆರ್ ಹಿಯರ್ ನೌ, ಆರಾಮಾಗಿ ಸಲೀಸಾಗಿ ಕೂತ್ಕೊಳ್ಳಿ, ತಲೆನ ಕೆಳಗೆ ಬಸಿ ನೋಡಿ, ಸಲೀಸಾಗಿ ಕೂತ್ಕೊಳ್ಳಿ. ನಿಮ್ಗೆ ಏನು ಅನಿಸ್ತಾ, ನಿಮ್ಗೆ ಹಿಂಗೆ ಅನಿಸಿದ್ರೆ ಹೀಗೆ, ನಿಮ್ಗೆ ಹಿಂಗೆ ಸ್ವಲ್ಪ ಎತ್ತರ ಇಟ್ಕೊಳ್ಳಿ, ಎತ್ತರ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ಸರ ಅನಿಸುತ್ತೋ ಹಿಂದೆ ಮುಂದೆ ಹೋಗಿ. ಒಂದು ರೌಂಡ್ ಆದ ತಕ್ಷಣ ಬೆಳೆದಿದ್ಕೊಳ್ಳಿ, ಲೈಕ್ ಐ ಸೆಡ್, ನಿಮ್ಮ ಟೋಗರೆ ಮುಂದೆ ಹೋಗಿ, ಆಮೇಲೆ ತಿರುಗಿ ಹಿಂದೆ ಹೋಗಿ, ಹಿಂದೆ ಹೋದ್ರಿ, ಈಗ ತಿರುಗಿ ಒಂದು ರೌಂಡ್ ಹೊಡೀರಿ, ಹೀಗೆ ತಿರುಗಿ ಒಂದು ರೌಂಡ್ ಬಂದ್ರಿ, ತಿರುಗಿ ಒಂದು ಮುಂದೆ ಹೋಗಿ ಟೋಮೇಲೆ, ತಿರುಗಿ ಹಿಂದೆ ಬನ್ನಿ. ಹಿಂದೆ ಬಂದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದನ್ನು ಎರಡು ಕೇಳಿಸ್ಕೊಳ್ಳಿ, ಎರಡನ್ನ ಎರಡು ಸಾರಿ ಆದಮೇಲೆ ಹೇಗೆ ವಾಕ್ ಮಾತ್ರ ಒಂದೇ ರೌಂಡ್ ಸಾಕು. ತುಂಬ ಸುಸ್ತಾರೆ ಎರಡು ರೌಂಡ್ ಹೋಗಿ, ಬೇರೆ ಆರು ರೌಂಡ್ ಫಾಸ್ಟ್ ಹೋಗಿ, ಮೂರು ತೊಗೊಂಡೋಗಿ, 5 ರೌಂಡ್ ತೊಗೊಂಡೋಗಿ, 10 ರೌಂಡ್ ತೊಗೊಂಡೋಗಿ. 10 ರೌಂಡನ್ನ ನೀವು 10 ಸಾರಿ ಮಾಡ್ತೀರಿ ಅಂದರೆ ನಿಮಿಷಗಳನ್ನ ನೋಡ್ಕೊಳ್ಳಿ. ನೀವು 10 ರೌಂಡ್ ಮಾಡೋದಕ್ಕೆ 3 ನಿಮಿಷ ಆಗುತ್ತೆ. ಒಂದು 10 ರೌಂಡು 8x8 ಅಥವಾ 10x10 ನೀವು ಮಾಡಬೇಕು ಅಂತ ಹೇಳಿದ್ರೆ 3 ನಿಮಿಷ ತೊಗೊಳುತ್ತೆ. ಆ 3 ನಿಮಿಷನ 10 ರೌಂಡ್ ಮಾಡುತ್ತೆ, 30 ನಿಮಿಷ. ಒಂದು ಸಾರಿ 10 ನಿಮ್ಮ ಬಾಡಿಯ ಗೊತ್ತು ಅಂತ ಹೇಳಿದ್ರೆ, ನಿಮ್ಮ ದೇಹಕ್ಕೆ ಗೊತ್ತು ಅಂತ ಹೇಳಿದ್ರೆ, ದೆನ್ ಯು ಗೋ ಫಾರ್ 5 ಮಿನಿಟ್ಸ್. 5 ಮಿನಿಟ್ಸ್ 5 ಸಾರಿ 25 ನಿಮಿಷ. ಆ 5 ಮಿನಿಟ್ಸು ನಿಮಗೆ ಬಂದುಬಿಟ್ಟಾಗ ನಿಮ್ಮ ದೇಹಕ್ಕೆ ಸಲ್ಲಿಸಾದಾಗ 10 ನಿಮಿಷಕ್ಕೆ ಆರಾಮ ಹೋಗ್ಬೋದು. 2 ರೌಂಡ್ 10 ನಿಮಿಷ ಮಾಡಿ, 1 ರೌಂಡ್ 5 ನಿಮಿಷ ಮಾಡಿ. ಆ ರೀತಿ ನೀವು ಒಂದು 15 ದಿನ ಮಾಡೋದಕ್ಕೆ, ಈ ಎಕ್ಸಸೈಸ್ನ 20 ನಿಮಿಷ ನೀವು ಕ್ರಾಸ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ 3 ತಿಂಗಳು ಸಾಕು. 25 ಕ್ರಾಸ್ ಮಾಡಿ 25 ಇಟ್ಕೊಳ್ಳಿ. 25 ನಿಮಿಷ ಈ ಎಕ್ಸಸೈಸ್ನ ನೀವು ಮಾಡಿದ್ರೆ ನಿಮಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ, ಡಯಾಬಿಟಿಸ್ ಇಲ್ಲ ಅಂತ ಹೇಳಿದ್ರೆ ಗೋನ್ ಬಿಕಮಿಂಗ್ ಸ್ಟ್ರಾಂಗ್. ನಿಮ್ಮ ಮಸಲ್, ನಿಮ್ಮ ಬೆನ್ನಿರಲಿ, ನಿಮ್ಮ ಚೆಸ್ಟ್ ಇರಲಿ, ನಿಮ್ಮ ಶೋಲ್ಡರ್ ಇರಲಿ, ನಿಮ್ಮ ತೋಳಿರಲಿ, ನಿಮ್ಮ ಥೈಸ್ ಇರಲಿ, ಎಲ್ಲವೂ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ನಿಮಗೆ ಗೊತ್ತಿರೋದಿಲ್ಲ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅಂತ, ನಿಮ್ಮ ಒಂದು ಕರೆಕ್ಟ್ ಆಗುತ್ತೆ. ನಿಮ್ಮ ಅಕಸ್ಮಾತ್ ಡಯಾಬಿಟಿಸ್ ಥರ ಏನಾದರೂ ಸಮಸ್ಯೆ ಇದ್ದರೆ ಶಿವತಾಂಡವನ್ನು ರೀತಿಯೇ ಇದನ್ನು ಇದನ್ನು 25 ನಿಮಿಷ ನೀವು ಮೈ ಉಳಿಸ್ಕೊಂಡ್ಬಿಟ್ರೆ ಆ ಇಲ್ಲಿಗಿಂತ ಒಂದು ಆ ಇನ್ನೂ ಒಂದು ನಿಯಂತ್ರಣದಲ್ಲಿರುತ್ತೆ. ಅದನ್ನು ನಾನು ಆಗಲೇ ಹೇಳಿದಾಗೆ ನೀವು 45 ನಿಮಿಷದ 1 ಗಂಟೆ ಹಾಗೆಯೇ ನಿಮಗೆ ಸ್ವಲ್ಪ ಈ ಮೆಡಿಟೇಷನ್ ಇವೆಲ್ಲ ಇಂಟ್ರೆಸ್ಟ್ ಇದ್ದರೆ ರಾತ್ರಿ ಹೊತ್ತು 1/2 ಗಂಟೆ ಅದನ್ನು ಇಡಲೇಬೇಕು. ಟೈಮ್ ಇಲ್ಲ ಅಂತ ಮಾತ್ರ ನನಗೆ ಹೇಳಬೇಡಿ. ನಾನು ಎಲ್ಲ ಕೆಲಸಗಳು ಮಾಡಿದ್ದೇನೆ, ಎಲ್ಲ ರೀತಿ ನಾನು ಮಾಡಿದ್ರೆ ಕೆಲಸಗಳೇ ಇಲ್ಲ ಲೈಫ್ನಲ್ಲಿ. ಅದನ್ನೆಲ್ಲೇ ಕೂಡ ಒಂದು ದಿನ ಎಕ್ಸಸೈಸ್ ನಾನು ಬಿಡ್ತಾ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಲಾಕಪ್ಪಲ್ಲಿ ಕೂಡ ನಾನು ಎಕ್ಸಸೈಸ್ ಬಿಟ್ಟಿಲ್ಲ. ಸಣ್ಣ ಪುಟ್ಟ ಕೆಲಸ ಕರ್ಕೊಂಡು ಹೋಗ್ತೀನಿ ಬಿಟ್ಕೊಳ್ಳಿ, ಅಲ್ಲೂ ಕೂಡ ನಾನು ಬೆಳಗ್ಗೆ ಎದ್ದು ಹೊಸ ಕರ್ಕೊಂಡು ಮಳೆ ಮಾಡ್ತೀನಿ. ಜೈಲುಗಳು ಕೂಡ ಬಿಟ್ಟಿಲ್ಲ, ಸಣ್ಣ ಇದ್ರಲ್ಲಿ ಕೂಡ ಸ್ಲಮ್ಗಳು ಕೂಡ ಬಿಟ್ಟಿಲ್ಲ, ದೊಡ್ಡ ದೊಡ್ಡ ಊರಿನೂ ಬಿಟ್ಟಿಲ್ಲ. ನೀವು ನಮಗೆ ಒಂದೂ ಸಮಯ ಇಲ್ಲ ಅಂತ ಹೇಳಬೇಡಿ, ಅಥವಾ ನಾನು ಮಾಡ್ತಾ ಊರಲ್ಲಿ ಎಕ್ಸಸೈಸ್ ಅಗತ್ಯ ಇಲ್ಲ ಅಂತ ಹೇಳಬೇಡಿ. ಬರೀ ಅನ್ನ ಮತ್ತು ತಿಳಿಸಾರು ತಿಂದ್ಕೊಂಡಿರೋ ಊಟ ಮಾಡೋ ಬ್ರಾಹ್ಮಣರು 80 ವರ್ಷ ಬದುಕಿದ್ದಾರೆ ಮತ್ತು ಆಕ್ಟಿವ್ ಆಗಿದ್ದಾರೆ. ನೀವೇನು ನಿಮ್ಮ ಉದ್ದೇಶ ಏನು, ನೀವು ಸ್ವಚ್ಛ ಅನ್ನಾಗಿ ಬಿರಿಯಾನಿ ಅದು ಇದು ಎಲ್ಲ ಹಣ್ಣು ಇನ್ನೆಲ್ಲ ತಿಂತಿದ್ದೀರಿ ಅಂತ ಹೇಳಿದ್ರೆ ಯು ಆರ್ ಮೋರ್ ಇಂಟ್ರೆಸ್ಟೆಡ್
ಇನ್ ಮೇಕಿಂಗ್ ಯುವರ್ ಬಾಡಿ ಸ್ಟ್ರಾಂಗ್. ಇಲ್ಲ ನಾನು ಬರೀ ಹೆಲ್ತ್ ಕೇರ್ ಮೇಂಟೈನ್ ಮಾಡ್ತಿದ್ರೆ ಈ ಶಿವ ತಾಂಡವ ಇದು ಇನ್ನು ಹತ್ತಾರು ಎಸ್ಎಸ್ ಎಲ್ಲ ಕೊಡ್ತೀನಿ. ಯಾವ ಈ ಕರಡಿ ನಡಿಗೆ ದಿಸ್ ಇಸ್ ಇಲ್ಲ ಬಿಯರ್ ವಾಕ್ ಕರಡಿ ನಡಿಗೆ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ನಾಳೆಯಿಂದನೇ ಶುರು ಮಾಡಬೇಕು. ವಾರಕ್ಕೆ ಏರಿಂದ ನಾನು ಬರ್ತೀನಿ, ನೀವು ಮಾಡ್ತೀನಿ. ಆಮೇಲೆ ಒಂದು ತಿಳ್ಕೊಳ್ಳಿ, ಒಂದನ್ನು ಬಹಳ ಒಂದು ಕಡೆ ಸಂಕೋಚ ಇನ್ನೊಂದು ಕಡೆ ಬೇಸರ ನೋಡಿದ್ದೆ ಹೇಳ್ತೀನಿ. ನಾನು ಇದನ್ನು ಏನು ಚೆನ್ನಾಗಿ ಮಾಡ್ತಾರೆ ಹೇಳಿ ಸರ್, ಗುರು ಅಣ್ಣ ಚೆನ್ನಾಗಿ ಮಾಡ್ತಿದ್ದೀರಿ ಗ್ರೇಟ್ ಅನ್ಸ್ಕೊಳಕ್ಕೆ ಹೇಳ್ತಾ ಇಲ್ಲ, ನಿಮ್ಮನ್ನು ಉತ್ತೇಜಿಸೋದಕ್ಕೆ ಮಾಡ್ತಾ ಇದ್ದೀನಿ. ಆರ್ಡಿನರಿ ಜನಗಳನ್ನು ನೀವು ರೈಟರ್ ಇರ್ಬೋದು, ಮೇಸ್ಟರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಸಾಮಾನ್ಯ ಮಹಿಳೆ ಇರ್ಬೋದು, ನಮ್ಮ ದೋಸ್ತ ಎಲ್ಲ ಸಲ ಮಹಿಳೆಯರು ಅಷ್ಟೇ ಚೆನ್ನಾಗಿ ಮಾಡ್ಬೋದು. ಮತ್ತು ಇದು ಕೇಳ್ಕೊಬೇಡಿ, ಸ್ವಲ್ಪ ಮಹಿಳೆಯರ ಒಂದು ದೊಡ್ಡದು ಅಂದರೆ ನಾವು 3-4 hours ಅಡಿ ಮೇಲೆ ನಿಂತಿರ್ತೀವಿ, ಸೊ ಅದೇ ಎಕ್ಸಸೈಸ್ ಆಗುತ್ತೆ. ಯಾವುದೂ ಆಗೋದಿಲ್ಲ, ನೀವು ಕಂಟಿನ್ಯೂಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ದೇಹಕ್ಕೋಸ್ಕರ ಮಾಡೋದು ಮಾತ್ರವೇ ಎಕ್ಸಸೈಸ್. ಸೊ ಈ ಎಕ್ಸಸೈಸ್ನ ವೈಶಿಷ್ಟ್ಯತೆ ಮತ್ತು ಎಲ್ಲಿ ಇದು ಹೆಚ್ಚು ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಇದು ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು. ನೀವೊಂದು ಗುಂಪು, ನೀವೊಂದು ಸರ್ಕಾರಿ ನೌಕರಾಗಿರಿ, ನೀವು ಬೇರೆ ಇರೋ ಕೆಲಸಕ್ಕೆ ಹೋಗಿ, ನೀವೊಂದು 5 ಜನಕ್ಕೆ ಒಬ್ರೊಬ್ರು ಮೋಟಿವೇಟ್ ಮಾಡ್ಕೊಂಡ್ಬಿಟ್ರೆ ಮಧ್ಯದಲ್ಲಿ 2 ನಿಮಿಷ ಸಿಕ್ಕರೆ 2 ನಿಮಿಷ ಮಾಡೋದು ಎಷ್ಟು ಸಂತೋಷ ಕೊಡುತ್ತೆ ಮತ್ತು ಎಷ್ಟು ಹುಮ್ಮಸ್ ಕೊಡುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಮಾಡಿದಾಗ ಮಾತ್ರ. ನಾನು ಈ ಬೇರೆ ಎಕ್ಸಸೈಸ್ ಮಾಡಿದಾಗ ಶಿವತಾಗಲ್ಲ 10 ದಿವಸ 25 ನಿಮಿಷ, ಇದನ್ನು 25 ನಿಮಿಷ, ಇನ್ನೂ ಬೇರೆ ಬೇರೆ ಇದೆ. ನೀವು ಇದಕ್ಕೆ ನಿಂತು ಹೋಗಿಲ್ಲ, ನೀವು ಏನೇ ಮಾಡೋದು ಫಸ್ಟ್ ಸ್ಟೆಪ್ಗಳಷ್ಟೇ, ಇನ್ನೂ ಇರಲಿ. ಅಡ್ವಾನ್ಸ್ ಅಡ್ವಾನ್ಸ್ ನಿಮ್ಮ ದೇಹವನ್ನು ಕೇಳ್ತಾ ಇರಿ. ಯು ಶುಡ್ ನಾಟ್ ಕಾಂಪೀಟ್ ವಿತ್ ಎನಿಬಡಿ ಎಲ್ಸ್, ಯು ಶುಡ್ ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ನಿನ್ನೆಯ ನೀವು ನಿಂತು ಇವತ್ತಿನ ನೀವು ಬೆಟರ್ ಆಗಿರಬೇಕು, ಇವತ್ತಿನ ನಿಂತು ನಾಳೆಯ ನೀವು ಬೆಟರ್ ಆಗಬೇಕು. ಇವಾಗ ಕಾಂಪಿಟೇಟರ್ ಆ ಬೆಟರ್ ಆಗಿಲ್ಲ ಅಂದರೆ ಅದನ್ನ ಹಾಳು ಮಾಡ್ಕೊಂಡಿದ್ದರಿಂದ. ಓಕೆ, ಮತ್ತೆ ಮತ್ತೆ ನೋಡ್ತಾ ಇರ್ತೀನಿ, ವಾರಕ್ಕೆ 2 ದಿನ ಬರ್ತೀನಿ. ಕೆಲವರು ವಾರಕ್ಕೆ 2 ದಿನ ಎಕ್ಸಸೈಸ್ ಬಗ್ಗೆ ಮಾಡಿ ಕೇಳ್ತಿದ್ದಾರೆ, ರೈಟ್ ನಾವು 2 ದಿನ ಬರ್ತೀನಿ. ಮತ್ತು ನಮ್ಮ ಒಂದು ಇದಿದೆ, ನಮ್ಮ ಬಚ್ಚನ ಮಗ, ನನ್ನ ಅಕ್ಕನ ಮಗ ಇವೆಲ್ಲ ಸೇರ್ಕೊಂಡು ನಡೆಸ್ತಾ ಇರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಥ್ಲೆಟಿಕ್ಸ್ ಇದೆ, ಅಥ್ಲೆಟಿಕ್ ಅಕಾಡೆಮಿ. ಅದ್ರ ಬಗ್ಗೆ ನಿಮಗೆ ಸಾಧ್ಯ ಇದ್ದರೆ ಅದನ್ನೆಲ್ಲ ಬೆಂಗಳೂರಿನ ಎಲ್ಲ ಕಡೆ ವಿಸ್ತರಿಸಿದೆ ಮತ್ತು ಇಡೀ ಕರ್ನಾಟಕ ವಿಸ್ತರಿಸೋದು ನಮ್ಗೆ ಇಷ್ಟ. ಅದರಲ್ಲಿ ನಮಗೇನು ಲಾಭ ಏನು ಮತ್ತು ಅದನ್ನು ಯಾಕೆ ಮಾಡ್ತಿದ್ದೀವಿ ಅನ್ನೋದನ್ನು ಒಂದೊಂದು ಸಾರಿ
ಜರ್ನಿ ಆರಂಭ ಆಗಿದೆ. ನೀವೆಲ್ಲರೂ ನನ್ನ ಜೊತೆ ಪಯಣಿಸಬಹುದು. ಎಲ್ಲರೂ ಒಟ್ಟಾಗಿ ಪಯಣಿಸೋದಕ್ಕೆ ಶುರು ಮಾಡಿದ್ರೆ ನಾವು ಒಂದು ಮಾನವೀಯ ಬದಲಾವಣೆಯನ್ನು, ಅರ್ಥಪೂರ್ಣ ಬದಲಾವಣೆಯನ್ನು ತರಬಹುದು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ.